ಮುಡಾ ಕೇಸ್ ಬಗ್ಗೆ ತನಿಖಾ ತಂಡ ಈಗ ಅಖಾಡಕ್ಕಿಳಿದಿದೆ ಲೋಕಾಯುಕ್ತರ ತನಿಖೆ ಈಗ ಮೈಸೂರು ತಾಲೂಕಿನ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈಗಾಗಲೇ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಸ್ಥಳ ಮಹಜರು ನಡೀತಾ ಇದೆ ದೂರುದಾರ ಸ್ನೇಹಮಯಿ ಕೃಷ್ಣರನ್ನು ಕೂಡ ಎಸ್ಪಿ ಕರೆದುಕೊಂಡು ಹೋಗಿದ್ದಾರೆ ನಾಲ್ಕು ತಂಡಗಳ ರಚನೆ ಮಾಡಲಾಗಿದೆ ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಸೈಟ್ ಪಡೆದುಕೊಂಡಿದ್ರಲ್ಲ ಆ ಸೈಟ್ ಗಳನ್ನ ಕೂಡ ವಾಪಸ್ ಕೊಟ್ಟು ಬಿಟ್ಟಿದ್ದಾರೆ ಅಂದರೆ ಸಿದ್ದರಾಮಯ್ಯವರ ಪತ್ನಿ ಲೆಟರ್ ಬರೆದಿದ್ದಾರೆ ಬುಡ ಅಧ್ಯಕ್ಷರಿಗೆ ಅದರ ಜೊತೆಗೆ ಈಗ ಮತ್ತೊಂದು ಕಡೆ ಎಫ್ಐಆರ್ ಏನ್ ದಾಖಲಾಗಿತ್ತಲ್ಲ ಸಿದ್ದರಾಮಯ್ಯವರ ವಿರುದ್ಧ ಖಾಸಗಿ ದೂರನ್ನ ಕೊಟ್ಟಿದ್ದು ಸ್ನೇಹಮಯಿ ಕೃಷ್ಣ ಅವರನ್ನ ಕದ್ಕೊಂಡು ಹೋಗಿ ಈಗ ಸ್ಥಳ ಮಹಜೂರು ಮಾಡೋದಕ್ಕೆ ಅಂತ ಮುಂದಾಗಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು ನಾಲ್ಕು ತಂಡಗಳು ರಚನೆ ಆಗಿದ್ದಾವೆ ಮುಡಾ ಕೇಸಿಗೆ ಸಂಬಂಧಪಟ್ಟಂತೆ ಆ ನಾಲ್ಕು ತಂಡಗಳು ಕೂಡ ಈಗ ತನಿಖೆಯನ್ನು ಚುರುಕು ಮಾಡಿದ್ದಾವೆ ಮೈಸೂರು ತಾಲೂಕಿನ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜೂರು ಮಾಡೋದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳ ಮಹಜರು ನಡೀತಾ ಇರುವಂತದ್ದು ಸ್ನೇಹಮಯಿ ಕೃಷ್ಣ ಖಾಸಗಿ ದೂರನ್ನ ಕೊಟ್ಟಿರುವಂತಹ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿ ಸ್ಥಳ ಮಹಜರನ್ನ ಮಾಡೋದಕ್ಕೆ ಅಂತ ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ ಅಂದ್ರೆ ಒಟ್ಟು ಮೂರು ಜನ ದೂರನ್ನ ಕೊಟ್ಟಿದ್ರು ಪ್ರದೀಪ್ ಇರ್ಬೋದು ಸ್ನೇಹಮಯಿ ಕೃಷ್ಣ ಇರ್ಬೋದು ಅದೇ ರೀತಿಯಾಗಿ ಟಿ ಜೆ ಅಬ್ರಹ್ಮ್ ಮೂರು ಜನ ಕೊಟ್ಟಿದ್ರು ಅದರಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಅವರ ದೂರಿನ ಆಧಾರದ ಮೇರೆಗೆ ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ಈ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿ ಅದರ ವಿಚಾರಣೆ ಆಯಿತು ಅದೆಲ್ಲ ಆದ ಬಳಿಕ ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರ ವಿರುದ್ಧ ಮೈಸೂರಿನಲ್ಲಿ ಅವರ ಸ್ವಕ್ಷೇತ್ರ ಅಲ್ಲೇ ಈಗ ಲೋಕಾಯುಕ್ತ ಕಚೇರಿಯಲ್ಲಿ ಐ ಆರ್ ಕೂಡ ದಾಖಲಾಗಿದೆ ಹೀಗಾಗಿ ತನಿಖೆ ನಡೆಸಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆ ತನಿಖೆ ಈಗ ಶುರುವಾಗಿದೆ ತನಿಖೆಯ ಭಾಗವಾಗಿ ಇವತ್ತು ಸ್ಥಳ ಮಹಜರು ನಡೀತಾ ಇದೆ ಆ ಸ್ಥಳ ಮಹಜರಿಗೆ ದೂರುದಾರ ಆಗಿರುವಂಥ ಸ್ನೇಹಮಯಿ ಕೃಷ್ಣರನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ ಲೋಕಾಯುಕ್ತರು ಲೋಕಾಯುಕ್ತ ಪೊಲೀಸರು ಈ ಸ್ಥಳ ಮಹಜರನ್ನ ಇವಾಗ ನಡೆಸ್ತಾ ಇದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣರನ್ನು ಕರೆದುಕೊಂಡು ಹೋಗಿ ಅಂದರೆ ಅಲ್ಲಿ ಕೆಸರೆ ಗ್ರಾಮದಲ್ಲಿ ಇದ್ದಂಥ ಜಮೀನು ಅದು ಅವ್ರದ್ದು ಆ ಜಮೀನಿಗೆ ಪರ್ಯಾಯವಾಗಿ ಹದಿನಾಲ್ಕು ಸೈಟ್ಗಳನ್ನ ಸಿದ್ದರಾಮಯ್ಯನವರ ಪತ್ನಿಗೆ ಕೊಟ್ಟಿದ್ದು ಆ ಹದಿನಾಲ್ಕು ಸೈಟ್ಗಳು ಅಕ್ರಮವಾಗಿ ಪಡೆದ್ಕೊಂಡಿರುವಂಥದ್ದು ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಈ ಸೈಟ್ ಅನ್ನ ಪಡೆದುಕೊಂಡಿದ್ರು ಅನ್ನುವಂಥ ಆರೋಪದ ಮೇಲೆ ಅವರಿಗೆ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು ಅದಾದ ಬಳಿಕ ಈಗ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಅದರ ತನಿಖೆಯ ಭಾಗವಾಗಿ ಇವತ್ತು ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ ಅಲ್ಲಿ ಕೆಸರೆ ಗ್ರಾಮ ಏನಿದೆ ಅಲ್ಲಿ ಕೆಸರೆ ಗ್ರಾಮದಲ್ಲಿ ಈಗ ಆ ಸ್ಥಳ ಮಹಜೂರು ನಡೆಸಿ ಏನು ಮಾಹಿತಿ ಸಿಗುತ್ತೆ ಅಂತ ನೋಡ್ತಾರೆ ಈಗ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂಥ ದೂರಿನಲ್ಲಿ ಏನಿದೆ ಈ ಸ್ಥಳ ಮಹಜರು ನಡೆಸುವಂಥ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಅಂತ ನಾಲ್ಕು ತಂಡಗಳನ್ನ ರಚನೆ ಮಾಡಲಾಗಿದೆ ಈ ಮುಡಾ ಕೇಸಿಗೆ ಸಂಬಂಧಪಟ್ಟಂತೆ ಆ ನಾಲ್ಕು ತಂಡಗಳು ಕೂಡ ಈಗ ಈ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಒಂದು ಕಡೆ ಸ್ಥಳ ಮಹಜೂರು ನಡೀತಾ ಇದೆ ಮತ್ತೊಂದು ಕಡೆ ಸಿದ್ದರಾಮಯ್ಯವರ ಪತ್ನಿ ಈ ಸೈಟ್ಗಳ ಗೊಂದಲವೇ ಬೇಡ ಇದ್ರದ್ದು ಜಂಜಾಟನೆ ಬೇಡ ಇಷ್ಟೆಲ್ಲ ರಾಧಾಂತ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ನನ್ನ ಸಹೋದರ ನನಗೆ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟಿದ್ದಂಥ ಜಮೀನು ಆ ಜಮೀನ ಭೂಸ್ವಾಧೀನ ಪಡಿಸ್ಕೊಂಡು ಬಳಿಕ ಅದಕ್ಕೆ ಬದಲಿಯಾಗಿ ಕೊಟ್ಟಂಥ ನಿವೇಶನ ಆ ನಿವೇಶನದಿಂದ ಇಷ್ಟೆಲ್ಲ ಸಂಕಷ್ಟಗಳು ನನ್ನ ಪತಿಗೆ ಎದುರಾಗುತ್ತೆ ಅಂತ ನಾವು ಊಹೆ ಕೂಡ ಮಾಡಿರಲಿಲ್ಲ ಹಾಗಾಗಿ ಇಷ್ಟೆಲ್ಲ ಸಂಕಷ್ಟಗಳು ಬೇಡವೇ ಬೇಡ ಅಂತ ಸಿದ್ದರಾಮಯ್ಯನವರ ಪತ್ನಿ ಈಗಾಗಲೇ ಪತ್ರವನ್ನ ಬರ್ದಿದ್ದಾರೆ ಅದು ಒಂದು ಕಡೆ ಆಗ ಆದರೆ ಅಂದ್ರೆ ಸೈಟ್ಗಳೇ ಈಗ ಸಿದ್ದರಾಮಯ್ಯನವರ ಕಡೆ ಇಲ್ಲ ಅವರ ಬಳಿನೂ ಇಲ್ಲ ಅವರ ಪತ್ನಿ ಬಳಿನೂ ಇಲ್ಲ ವಾಪಸ್ ತೆಗೆದುಕೊಳ್ಳಿ ಅಂತ ಪತ್ರ ಅಂತೂ ಬರೆದಿದ್ದಾರೆ ಹಾಗಾಗಿ ಈಗ ಸದ್ಯಕ್ಕೆ ಇರುವಂಥದ್ದು ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಪ್ರಭಾವವನ್ನ ಬೀರಿ ಆ ಹದಿನಾಲ್ಕು ಸೈಟ್ ಪಡೆದ್ಕೊಂಡ್ರ ಅಕ್ರಮವಾಗಿ ಸೈಟ್ ಪಡೆದ್ಕೊಂಡ್ರ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕು ಅದರ ತನಿಖೆ ಈಗ ಶುರುವಾಗಿದೆ ಅದರ ಭಾಗನೇ ಮೊದಲನೇದು ಸ್ಥಳ ಮಹಜರು ಕೆಸರೆ ಗ್ರಾಮದಲ್ಲಿ ಈಗ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು ಅವ್ರ ಜೊತೆಗೆ ಸ್ನೇಹಮಯ ಕೃಷ್ಣ ಅವರು ಕೂಡ ಇದ್ದಾರೆ നോ എൻട്രി ഓരേ നോവ എൻറ്റ്രി അവരെ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ಪುನೀತ್ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಚ್ಚರಿ ಬೆರವಣಿಗೆ ಬೆಳವಣಿಗೆ ಒಂದ್ ಕಡೆ ಆಗಿದೆ ಸಿದ್ದರಾಮಯ್ಯವರ ಪತ್ನಿ ಸೈಟ್ ಬೇಡ ಅಂತ ಮುಡಾ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಜೊತೆಗೆ ಲೋಕಾಯುಕ್ತ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಅದರ ಪ್ರಮುಖ ಮೊದಲ ಭಾಗವಾಗಿ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರು ಕೂಡ ನಡೀತಾ ಇದೆ ಇದರ ಬಗ್ಗೆ ಲೈವ್ ಡೀಟೇಲ್ಸ್ ಕೊಡೋದಾದ್ರೆ ಈಗಾಗಲೇ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಚುರುಕುಗೊಳಿಸಲಾಗಿರ್ತಕ್ಕಂಥದ್ದು ಈ ಒಂದು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಕೇಸನ್ನು ತನಿಖೆ ಮಾಡ್ಲಿಕ್ಕೋಸ್ಕರದಾಗಿಯೇ ನಾಲ್ಕು ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿದ್ದು ಎಸ್ ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ ಸದ್ಯಕ್ಕಂತೂ ಈಗ ಸಿದ್ದರಾಮಯ್ಯನವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಅದರ ಭಾಗವಾಗಿ ತನಿಖೆ ಕೂಡ ನಡೀಬೇಕಾಗುತ್ತೆ ಅಂದರೆ ಸಿದ್ದರಾಮಯ್ಯನವರು ಈಗ ಸೈಟನ್ನು ಏನೋ ವಾಪಸ್ ತೆಗೆದುಕೊಳ್ಳಿ ಅಂತ ಅವರ ಪತ್ನಿ ಪತ್ರ ಬರೆದಿದ್ದಾರೆ ನಿಜ ಆದರೆ ಈಗ ಇರುವಂಥ ಆರೋಪ ಏನಂದರೆ ಆ ಸೈಟ್ಗಳನ್ನು ಸಿದ್ದರಾಮಯ್ಯನವರ ಪ್ರಭಾವವನ್ನು ಬೀರಿ ಪಡೆದುಕೊಳ್ಳಲಾಗಿತ್ತಾ ಅನ್ನುವಂಥದ್ದು ಪ್ರಶ್ನೆ ಅವರ ವಿರುದ್ಧ ಒಂದು ರೀತಿಯಾಗಿ ಕಪ್ಪು ಚುಕ್ಕೆ ತರುವಂತಹ ಪ್ರಯತ್ನ ಇದು ಹಾಗಾಗಿ ಅದನ್ನ ಅಳಿಸ್ಬೇಕು ಕಪ್ಪು ಚುಕ್ಕೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಜವಾದ ತನಿಖೆ ಆಗಬೇಕು ಜೊತೆಗೆ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಅನ್ನುವಂಥ ಕಾರಣಕ್ಕೆ ಈ ಕೇಸ್ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇತ್ತು ಚರ್ಚೆಗೆ ಗ್ರಾಸವಾಗ್ತಾ ಇತ್ತು ಆದ್ರೀಗ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾರ್ಯಾರಿಗೆ ಈ ರೀತಿ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿದೆ ಯಾವ್ಯಾವ ಅಧಿಕಾರಿಗಳು ಇದ್ರಲ್ಲಿ ಭಾಗಿಯಾಗಿದ್ರು ಅದು ಕೂಡ ತನಿಖೆ ಆಗಬೇಕಾಗುತ್ತೆ ಎಸ್ ಪುನೀತ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪುನೀತ್ ಡೀಟೇಲ್ಸ್ ಕೊಡ್ತಾ ಇದ್ರಿ ಈಗಾಗಲೇ ಸಿದ್ದರಾಮಯ್ಯನವರ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮುಡಾ ಕೇಸಿಗೆ ಸಂಬಂಧಪಟ್ಟಂತೆ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರು ನಡೀತಾ ಇದೆ ಏನ್ ಡೀಟೇಲ್ಸ್ ಇದೆ ಸೌಖ್ಯ ಈಗಾಗಲೇ ಏನು ಮುಖ್ಯಮಂತ್ರಿಗಳ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿರ್ತಕ್ಕಂಥದ್ದು ಈಗಾಗಲೇ ಏನು ಪ್ರಮುಖವಾಗಿ ಇಲ್ಲಿ ಏನು ಕೆಸರೆ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಆ ಒಂದು ಜಮೀನಿನ ಬದಲಾಗಿಯೇ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಅನ್ನು ಪಡೆದುಕೊಳ್ಳಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತದಲ್ಲಿ ದೂರ ಆಗಿರ್ತಕ್ಕಂಥದ್ದು ಆ ಒಂದು ದೂರಿನ ಅನ್ವಯ ದೂರುದಾರರಾಗಿರುವಂತಹ ಸ್ನೇಹಮಿ ಕೃಷ್ಣ ಅವರನ್ನ ಕರೆತಂದಂತಹ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಸ್ಥಳ ಮಹಾಜರನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಈಗ ದೃಶ್ಯದಲ್ಲಿ ಕೂಡ ನಾವು ಕಾಣಬಹುದು ಮುಖ್ಯವಾಗಿ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಒಂದು ಉದೇಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ನಡೀತಾ ಇರತಕ್ಕಂಥದ್ದು ಈಗ ನಾವು ಸ್ಥಳ ಮಹಜರ ಆಗ್ತಾ ಕಾಣಬಹುದು ಮುಖ್ಯವಾಗಿ ಸ್ಥಳ ಮಹಜರಿಗೆ ಸ್ನೇಹಮಯಿ ಕೃಷ್ಣ ಅವರನ್ನ ಕರೆತಂದಿರತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಕೆಸರೆ ಗ್ರಾಮದ ಅಂದ್ರೆ ಮೈಸೂರಿನ ಹೊರವಲಯದಲ್ಲಿರುವಂತಹ ಕೆಸರೆ ಗ್ರಾಮದ ಭೂಮಿಯಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಇಲ್ಲಿ ಸರ್ವೆ ನಂಬರ್ ನಾನೂರ ನಲವತ್ನಾಲ್ಕರ ಮೂರು ಎಕರೆ ಹದಿನಾರು ಏನು ಗುಂಟೆ ಹದಿನಾರು ಗುಂಟೆ ಏನಿದೆ ಈ ಭೂಮಿಯನ್ನು ಮಹಜರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಮಹಜರ್ ನಡೀತಾ ಇರತಕ್ಕಂಥದ್ದು ಈಗ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಸ್ಥಳಕ್ಕೆ ಬಂದು ಇಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ದೂರುದಾರರಿಂದ ಏನೆಲ್ಲ ಮಾಹಿತಿ ಬೇಕಾಗಿದೆ ಅದನ್ನೆಲ್ಲವನ್ನೂ ಕೂಡ ಕಲೆ ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕಾಗಿಯೇ ಲೋಕಾಯುಕ್ತ ಅಧಿಕಾರಿಗಳು ದೂರುದಾರರನ್ನ ಇಲ್ಲಿ ಜೊತೆಯಲ್ಲೇ ಕರೆತರತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಈಗ ನನ್ನೊಟ್ಟಿಗೆ ಆ ದೂರದಾರರಾಗಿರುವಂತಹ ಸ್ನೇಹಮಯ ಕೃಷ್ಣ ಅವರು ಕೂಡ ಇದ್ದಾರೆ ನಾನು ಅವರನ್ನ ಇದ್ದೇನೆ ಸರ್ ಮೊದಲನೇ ಹಂತವಾಗಿ ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ತಮಗೆ ಕೊಟ್ಟಿದ್ದರು ಏನು ನೋಟಿಸ್ ಕೊಡಿ ಅದೇ ಸರ್ ಇವಾಗ ಸ್ಥಳ ಮಾಜರ್ ಮಾಡಬೇಕು ಅಂತೇಳಿ ಇಲ್ಲಿ ಬಂದಿದ್ದೀವಿ ಇಲ್ಲಿ ಸ್ಥಳಮಾಜ್ ಮಾಡ್ತಾ ಇದೀವಿ ಏನು ಸರ್ ನಂಬರ್ ನಾನೂರ ಅರವತ್ತೆರಡರಲ್ಲಿ ಮೂವತ್ತೇಳು ಕುಂಟೆ ಮತ್ತು ಸರ್ ಸರ್ ನಂಬರ್ ನಾನೂರ ಅರವತ್ತ್ನಾಲ್ಕರ ಮೂರು ಎಕರೆ ಹದಿನಾರು ಕುಂಟೆ ಸೊ ಯಾವುದು ಅದರಲ್ಲಿ ಏನು ನಿವೇಶನಗಳಾಗಿದೆಯಾ ಅಥವಾ ಅಲ್ಲಿ ಏನು ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಜರ್ ಮಾಡೋದಕ್ಕೆ ಇಲ್ಲಿ ತಡ್ಕೊಂಡು ಬಂದಿದ್ದಾರೆ ಸರ್ವೇ ಇಲಾಖೆ ಅಧಿಕಾರಿಗಳು ಮತ್ತು ಮೂಢ ಅಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಸೊ ಎಲ್ಲರೂ ಸಮ್ಮುಖದಲ್ಲಿ ಇಲ್ಲಿ ಮಹಾರಾಜ ನಡೀತಾ ಇದೆ ಅಂದರೆ ಈಗ ಇಲ್ಲಿ ನೀವು ದೂರು ಮಾಡಿರುವಂಥದ್ದು ಫಿಫ್ಟಿ ಫಿಫ್ಟಿ ಅನುಪಾತಕ್ಕೆ ಸಂಬಂಧಪಟ್ಟಂತೆ ಅಥವಾ ಮೂಲ ಈ ಭೂಮಿನೇ ಪರ್ಚೇಸ್ ಮಾಡಿರೋದೇ ಸರಿ ಇಲ್ಲ ಅಂತ ಹೇಳಿ ಈ ಪರ್ಚೇಸ್ ಮಾಡಿದ್ರೆ ಸರಿ ಇಲ್ಲ ಹೇಳಿ ಮೂಲನೇ ಅದು ಅದನ್ನ ಇಟ್ಕೊಂಡೇ ಇವರು ಐವತ್ತು ಐವತ್ತು ಅನುಪಾದಲ್ಲಿ ನಿವೇಶನ ಪಡೆದಿರೋದು ಸೊ ಇದು ಮೂಲ ನಗರಾಭಿವೃದ್ಧಿ ಪದಕಾರಕ್ಕೆ ಸೇರಿದಂಥ ಆಸ್ತಿ ಆ ನಗರಾಭಿವೃದ್ಧಿ ಪದಕ್ಕೆ ಸೇರಿದಂಥ ಆಸ್ತಿನ ಆ ದೇವರಾಜವ್ರಿಗೆ ಸೇರಿದ ಆಸ್ತಿ ಹೇಳಿ ಅವರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಅದನ್ನೇ ಒಂದು ಆಧಾರ ಮುಂದುವರಿಸ್ಕೊಂಡು ಅವರ ಸಿದ್ದರಾಮಯ್ಯ ಬಾಂಬೆದ ಮಲ್ಲಿಕಾಸ್ವಾಮಿ ಹೆಸರಿಗೆ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ತದನಂತಲೇ ರಣಿತ ಶ್ರೀಮತಿ ಪಾರ್ವತಿ ಹೆಸರಿಗೆ ಸುಳ್ಳು ದಾನಪತ್ರವನ್ನು ನೋಂದಣಿ ಮಾಡಿಕೊಂಡು ಆ ಎಲ್ಲ ದಾಖಲಾತಿ ಇಟ್ಕೊಂಡು ಇದು ಜಾಗ ನಮ್ಮ ಸ ಜಮೀನು ನಮ್ಮದು ಹಾಗಾಗಿ ನಮಗೆ ಪರಿಹಾರ ಕೊಡಿ ಅಂತೇಳಿ ಅವರು ಮನವಿ ಮಾಡ್ಕೊಂಡಿದ್ರು ಇಲ್ಲಿ ನಾವು ಬಂದು ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಅದು ಜಾಗದಲ್ಲಿ ಎಲ್ಲ ಮಾಡಿದ್ದಾರೆ ಆ ಪಾರ್ಕ್ನಂಥ ಸ್ಥಳಗಳು ಇದ್ದಾಗ ಆ ಕೃಷಿ ಭೂಮಿ ಅಂತೇಳಿ ಹಿಂಗೆ ಅವರು ಅಧಿಕಾರಿಗಳು ಖಾತೆಯನ್ನು ಮಾಡಿದ್ರು ಇವರು ಹೇಗೆ ಅದನ್ನು ಖರೀದಿಯನ್ನು ಮಾಡಿದ್ರು ಇವೆಲ್ಲ ಕೂಡ ಅಲ್ಲಿ ಗೊತ್ತಾಗುತ್ತೆ ಅಂದರೆ ಈ ಈಗ ಒಂದು ಬೆಳವಣಿಗೆ ಏನಂತ ಹೇಳಿದರೆ ನೀವು ಇಡಿಯಲ್ಲಿ ಕೂಡ ಬೆಂಗಳೂರಿನ ಇಡಿಯಲ್ಲಿ ಕೂಡ ದೂರನ್ನು ದಾಖಲು ಮಾಡಿದಿರಿ ಆ ಒಂದು ದೂರಿನ ಅನ್ವಯವಾಗಿ ನಿಮಗೆ ಈಗ ಏನೋ ಅವರು ಸೈಟನ್ನು ವಾಪಸ್ ಕೊಡುವಂಥ ಒಂದು ಪ್ರಯತ್ನಕ್ಕೆ ಪಾರ್ವತಿ ಅವರು ಮುಂದಾಗಿರ್ತಾರೆ ಸರ್ ಅದೇ ನಮ್ಮ ಆರೋಪ ಸಾಬೀತಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ನಿವೇಶನ ವಾಪಸ್ ಕೊಡಿದಾರೆ ಏನು ಇವತ್ತಿನವ್ರಿಗೂ ಅವರು ನಮ್ಮ ಆರೋಪಗಳನ್ನು ಸುಳ್ಳು ಅಂತ ಹೇಳ್ತಿದ್ರು ಅದು ನಿಜ ಅಂತೇಳಿ ಅವರೇ ಒಪ್ಪಿಕೊಂಡು ಆ ನಿವೇಶನ ವಾಪಸ್ ಕೊಡುವಂತ ಒಂದು ಪ್ರಕ್ರಿಯೆಯನ್ನು ಈಗ ಏನಾಗುತ್ತೆ ಸರ್ ಮುಂದಿನ ಬೆಳವಣಿಗೆ ಏನಾಗುತ್ತೆ ಏನ ಸರ್ ತನಿಖೆ ಮುಂದುವರಿಯುತ್ತೆ ಕಾನೂನಾತ್ಮಕವಾಗಿ ಏನು ಕಾರ್ಯಕ್ರಮಗಳು ತನಿಖೆ ಅಂತ ಹೇಳಿ ಅಂತೇಳಿ ಎಲ್ಲ ತನಿಖೆ ನಡೆಯುತ್ತೆ ಆ ಕೊನೆಯಲ್ಲಿ ಇವರು ಅಂತಿಮ ನಂತರ ನ್ಯಾಯಾಲಯದ ವಿಚಾರಣೆ ನಡೆದು ಶಿಕ್ಷೆ ಕೊಡಿಸುವಂಥ ಪ್ರಕ್ರಿಯೆ ನಡೆಯುತ್ತೆ ಈಗ ನಿಮ್ಮ ದೂರಿನ ಅನ್ವಯವಾಗಿ ತನಿಖೆ ಚುರುಕು ಎಲ್ಲವೂ ಬೆಳಕು ಬರ್ತಾ ಇದೆ ಹೌದು ಸರ್ ಈಗ ನಮ್ಮ ಕಾನೂನಾತ್ಮಕ ಅದು ಸ್ಪಷ್ಟವಾಗಿರೋದ್ರಿಂದ ಮತ್ತೆ ನಾವು ಜಯ ಸಾಧಿಸೋದ್ರಿಂದ ಇದರಲ್ಲಿ ನ್ಯಾಯ ಅಂದರೆ ನಮ್ಮ ಉದ್ದೇಶ ಏನಿದೆ ಅದು ಇಡೋದ ಖಂಡಿತ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ ಇಲ್ಲಿ ಎಷ್ಟು ಜಮೀನು ಸೇಲ್ ಆಗಿದೆ ಎಷ್ಟು ಮೂಲ ಜಮೀನಿತ್ತು ಇಲ್ಲಿ ಎಷ್ಟು ಮೂಢ ಜಮೀನಾಗಿದೆ ಅನ್ನೋದ್ರ ಮಾಹಿತಿ ಸೃಷ್ಟಿ ಸಿಕ್ಕ ಸರಿ ಇಲ್ಲ ಸರ್ ನನಗೆ ಸ್ಪಷ್ಟವಾಗಿ ನಮಗೆ ಗೊತ್ತಿಲ್ಲ ಆದರೆ ನನಗೆ ನಾನು ಅರ್ಪಣೆ ಮಾಡಿರೋ ಪ್ರಕಾರ ನಾನೂರ ಅರವತ್ತೆರಡು ಸಾವಿರ ನಂಬರ್ ನಾಲ್ಕು ಎಕರೆ ಮೂವತ್ತೇಳು ಕುಂಟೆ ಮತ್ತು ಸರ್ ನಂಬರ್ ನಾನ್ನೂರ ಅರವತ್ನಾಲ್ಕಲ್ಲಿ ಮೂರು ಎಕರೆ ಹದಿನಾರು ಕುಂಟೆ ಸೊ ಅದಕ್ಕೆ ಸಂಬಂಧಪಟ್ಟ ಇಲ್ಲಿ ಮಾಸ ನಡೀತಾ ಇದೆ ಅಧಿಕಾರಿಗಳು ಇದನ್ನು ಹೊರತುಪಡಿಸಿ ಇನ್ನೇನೇನು ಮಾಹಿತಿಗಳು ಕೇಳಿದ್ದಾರೆ ಮಾಜಿದ್ರೆ ಮುಂದಿನ ಒಂದು ತನಿಖಾ ಪ್ರಕ್ರಿಯೆ ನಡೆಯುತ್ತೆ ಆದ್ರೆ ಈಗ ಪಾರ್ವತಿಯವರು ಅವರು ಸೈಟನ್ನು ವಾಪಸ್ ಕೊಡುವಂತ ಮನಸ್ಸು ಮಾಡಿದ್ದಾರೆ ಅಂತ ಇಲ್ಲಿ ತಪ್ಪಾಗಿದೆ ಓ ಸರ್ ಅದೇ ಸ್ಪಷ್ಟ ಅಲ್ಲಿ ಈಗ ನೀವೇ ನೋಡಬಹುದು ಇಲ್ಲಿ ಪಾರ್ಕ್ ಇದೆ ಮತ್ತೆ ನಕ್ಷ ಅನ್ವೇಷಣ ರಚನೆ ಮಾಡಿದರೆ ಅದು ಕೂಡ ಹೇಗೆ ಕೃಷಿ ಭೂಮಿ ಅಂತ ಹೇಳಿದ್ರು ಖಾತೆಗಳನ್ನ ಮಾಡ್ಕೊಂಡಿದ್ದಾರೆ ಕ್ರಯ ಪತ್ರ ದಾನಪತ್ರ ಮಾಡ್ಕೊಂಡಿದ್ದಾರೆ ಸೊ ಅದೆಲ್ಲ ಸಾಬೀತಾಗಿದೆ ಅವರಿಗೆ ಅದನ್ನು ವಾಪಸ್ ಕೊಡೋಕೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಏನು ಒತ್ತಾಯ ಮಾಡ್ತೀರಾ ಸರ್ ಅಂತ ಏನು ತಮ್ಮ ನಿಮ್ಮ ಒಪ್ಪು ತಪ್ಪನ್ನು ಸೊ ಅದೇ ರೀತಿ ನಿಮ್ಮ ನೈತಿಕ ಸೊ ರಾಜೀನಾಮೆ ಕೊಟ್ಟು ಆ ಸ್ಥಾನಕ್ಕೆ ಗೌರವ ಕಾಪಾಡಬೇಕು ಮನವಿ ಯು ಯು ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು ಈಗ ನಾವು ದೃಶ್ಯದಲ್ಲೂ ಕೂಡ ಕಾಣಬಹುದು ಈಗಾಗಲೇ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಒಂದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರನ್ನು ಜೊತೆಗೆ ಕರೆತರುವ ಮುಖಾಂತರ ಅಲ್ಲಿ ಈ ಒಂದು ಸ್ಥಳ ಮಹಾಜರನ್ನ ಮಾಡ್ಲಾಗ್ತಾ ಇರತಕ್ಕಂಥದ್ದು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡೋದೇ ಆದ್ರೆ ಏನು ನಿನ್ನೆಯಷ್ಟೇ ಆ ಒಂದು ಬಹಿರಂಗ ಪತ್ರವನ್ನು ಕೂಡ ಮುಖ್ಯಮಂತ್ರಿಗಳ ಪತ್ನಿ ಬಿ ಎಂ ಪಾರ್ವತಿ ಸಿದ್ದರಾಮಯ್ಯ ಅವರು ಬರೆದಿದ್ರು ಮೂಡಾ ಸೈಟ್ ವಾಪಸ್ ನಿರ್ಧಾರದ ಬೆನ್ನಲ್ಲೇ ಈ ಒಂದು ಬಹಿರಂಗದ ಒಂದು ಪತ್ರವನ್ನು ಕೊಡುವ ಮುಖಾಂತರ ನೈತಿಕತೆಯನ್ನ ವ್ರತದಂತೆ ಪಾಲಿಸಿಕೊಂಡು ಬಂದಂತವರು ನಾವು ಸಿದ್ದರಾಮಯ್ಯನವರ ರಾಜಕೀಯ ವಿಚಾರದಲ್ಲಿ ಅನ್ನೋ ಮಾತುಗಳನ್ನು ಹೇಳುವ ಮುಖಾಂತರ ತನ್ನ ಈ ಒಂದು ಮೂಢ ನಿವೇಶನಕ್ಕೆ ಸಂಬಂಧಪಟ್ಟಂತೆ ವಿಚಾರ ಏನಿದೆ ಇದನ್ನೆಲ್ಲವನ್ನು ಕೂಡ ಸ್ಪಷ್ಟವಾಗಿ ತಿಳಿಸುವ ಮುಖಾಂತರ ವಾಪಸ್ ಮಾಡುವಂತಹ ಒಂದು ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ಇದರ ಬೆನ್ನಲ್ಲೇ ಈಗ ಏನು ನಾಲ್ಕು ತಂಡಗಳನ್ನು ಮಾಡಿಕೊಂಡಿದ್ದಂತಹ ಅಧಿಕಾರಿಗಳು ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳೇನಿದ್ದಾರೆ ಈ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಸ್ನೇಹಮಯಿ ಕೃಷ್ಣ ಅವರನ್ನ ಜೊತೆಗೆ ಕರೆತರುವ ಮುಖಾಂತರ ಇಲ್ಲಿ ಸ್ಥಳ ಮಹಾಜರನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಮೈಸೂರಿನ ಹೊರಹೊಲಯದಲ್ಲಿರುವಂತಹ ಕೆಸರೆ ಗ್ರಾಮದ ಒಂದು ಸರ್ವೆ ನಂಬರ್ ಬರತಕ್ಕಂಥ ಅಂದ್ರೆ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಏನಿದೆ ಈ ಒಂದು ಜಮೀನನ್ನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಬಾಮಯಿದ ಮಲ್ಲಿಕಾರ್ಜುನ ಏನಿದ್ದಾರೆ ಇವರು ಖರೀದಿ ಮಾಡಿದ್ರು ದೇವರಾಜು ಅನ್ನೋರು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ಮಾರಾಟವನ್ನು ಮಾಡಲಾಗಿತ್ತು ಈ ತರದ ಒಂದಷ್ಟು ಆರೋಪಗಳನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ದೂರನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಅಧಿಕಾರಿಗಳು ಇದೀಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಮೊದಲ ಹಂತವಾಗಿ ಇವತ್ತು ಏನು ಈ ಒಂದು ಮೂಡ ಅಕ್ವೈರ್ ಆಗಿದ್ದಂತಹ ಜಮೀನನ್ನ ಖರೀದಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ ಇಲ್ಲೆಲ್ಲ ಪಾರ್ಕ್ಗಳು ಗಳು ಕೂಡ ಆಗಿದ್ದಂಥದ್ದು ಅನ್ನೋ ಒಂದು ಆರೋಪ ಏನಿತ್ತು ಆ ಒಂದು ಆರೋಪ ದೂರಿನ ಅನ್ವಯವಾಗ್ವಿ ಇದೀಗ ಕಂಪ್ಲೀಟ್ ಆಗಿ ಸ್ಥಳಮಾಜರನ್ನು ಮಾಡತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಮೂರು ಮೂರು ಎಕರೆ ಹದಿನಾರು ಗುಂಟೆ ಜಮೀನೇನಿದೆ ಈ ಜಮೀನನ್ನ ಪೂರ್ಣ ಪ್ರಮಾಣದಲ್ಲಿ ಸರ್ವೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಅಧಿಕಾರಿಗಳ ತಂಡ ಮಾಡ್ತಾ ಇರತಕ್ಕಂಥದ್ದು ಇಲ್ಲಿ ಸರ್ವೆ ಮಾಡುವ ಮುಖಾಂತರ ಇಲ್ಲಿ ಎಷ್ಟರ ಮಟ್ಟಿಗೆ ಜಮೀನನ್ನು ಜಮೀನನ್ನ ಅಂದ್ರೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಲಾಗಿದೆ ಇಲ್ಲಿ ಮೂಲ ವಾರಸುದಾರರ ಮೂಲ ವಾರಸುದಾರರ ಜೊತೆಗೆ ಖರೀದಿ ಮಾಡಿದಂಥವ್ರು ಯಾರು ಮಾರಾಟ ಮಾಡದಂತವ್ರು ಯಾರು ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂತವರು ಕಾನೂನಾತ್ಮಕವಾಗಿ ಅಂದ್ರೆ ಏನು ಮೂಲ ದಾಖಲೆಗಳನ್ನು ಕೂಡ ಪಡೆದುಕೊಂಡಿದ್ರ ಅನ್ನೋ ಒಂದು ವಿಚಾರ ಇರಬಹುದು ಜೊತೆಗೆ ಮೂಡ ಅಕ್ಬರ್ ಮಾಡಿದಂತಹ ಸಂದರ್ಭದಲ್ಲಿ ಜಮೀನು ಮಾರಾಟ ಮಾಡಲಿಕ್ಕೆ ಅವಕಾಶ ಇತ್ತಾ ಅಥವಾ ಮೂಡ ಅಕ್ಬರ್ ಮಾಡಿದ ನಂತರ ಮಾರಾಟ ಆಯ್ತಾ ಈ ತರದ ಹಲವು ಪ್ರಶ್ನೆಗಳು ಕೂಡ ಇರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳ ತಂಡ ಈಗ ಸಂಪೂರ್ಣವಾಗಿ ಪರಿಶೀಲನೆ ಮಾಡತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು ನಾಲ್ಕು ಅಧಿಕಾರಿಗಳ ತಂಡ ರಚನೆಯನ್ನು ಮಾಡಿರತಕ್ಕಂತ ಲೋಕಾಯುಕ್ತ ಎಸ್ ಪಿ ಉದೇಶ್ ಏನಿದ್ದಾರೆ ಅವರ ಒಂದು ನೇತೃತ್ವ ಈ ಒಂದು ಸ್ಥಳ ಮಹಜರು ನಡೀತಾ ಇರತಕ್ಕಂಥದ್ದು ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು ಇನ್ನು ಇದು ಮೊದಲ ಹಂತದ ಒಂದು ತನಿಖೆ ಆದ್ರೆ ಮುಂದಿನ ಒಂದು ತನಿಖೆಗಳು ಯಾವ ರೀತಿ ಬೆಳೀತಾ ಹೋಗ್ತವೆ ಅಂದರೆ ಮುಖ್ಯವಾಗಿ ಯಾವ ಯಾವ ಆಯಾಮಗಳಲ್ಲಿ ಯಾವ ಯಾವ ಹಂತಗಳಲ್ಲಿ ತನಿಖೆಯನ್ನು ಚುರುಕುಗೊಳಿಸಲಾಗುತ್ತೆ ಇಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರ ನಡೆದಿದೆಯಾ ಇಲ್ಲಿ ಅಕ್ರಮವಾಗಿ ಜಮೀನನ್ನು ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆಯಾ ಜೊತೆಗೆ ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನಗಳನ್ನು ಪಡೆದುಕೊಳ್ಳಿಕ್ಕೂ ಕೂಡ ಪ್ರಭಾವವನ್ನು ಬೀರಲಾಗಿದೆಯಾ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಚುರುಕು ತನಿಖೆ ಚುರುಕುಗೊಂಡಿರ್ತಕ್ಕಂಥದ್ದು ತನಿಖೆಯನ್ನು ಮಾಡ್ತಾ ಇರತಕ್ಕಂಥ ಅಧಿಕಾರಿಗಳು ಮುಂದೆಲ್ಲ ಯಾವೆಲ್ಲ ಬೆಳವಣಿಗೆಗಳು ಅಧಿಕಾರಿಗಳಿಂದ ಏನೆಲ್ಲ ಬಯಲಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು ಸೌಖ್ಯ ಥ್ಯಾಂಕ್ ಯು ಪುನೀತ್ ಲೈವ್ ಡೀಟೇಲ್ಸ್ಗೆ ಸಿಗಾಗಲೇ ಕೇಸಿಗೆ ಸಂಬಂಧಪಟ್ಟಂತೆ ಒಟ್ಟು ನಾಲ್ಕು ತಂಡಗಳ ರಚನೆ ಆಗಿದೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಜೊತೆಗೆ ಸ್ಥಳ ಮಹಜರು ಕೂಡ ಕೆಸರೆ ಗ್ರಾಮದಲ್ಲಿ ನಡೀತಾ ಇದೆ ಆ ಹದಿನಾಲ್ಕು ಮೂರು ಎಕರೆ ಹದಿನಾರು ಗುಂಟೆಯ ಜಮೀನೇನಿದೆ ಸರ್ವೆ ನಂಬರ್ ನಾಲ್ಕುನೂರ ಅರವತ್ತ್ನಾಲ್ಕರಲ್ಲಿ ಎಷ್ಟು ಜಮೀನಿದೆ ನಿಜಕ್ಕೂ ಕೂಡ ಅಲ್ಲಿ ಜಮೀನನ್ನು ಪಡೆದುಕೊಂಡಿದ್ಯಾರು ಮಾರಾಟ ಮಾಡಿದ್ಯಾರು ಸುಳ್ಳು ದಾಖಲೆಗಳಲ್ಲಿ ಸೃಷ್ಟಿ ಆಗಿತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು